ಪಾಂಡ್ರಮ್ನವರು ಮದುವೆ ಆಗಿದ್ದು ರಾಮರಾವ್ ಅವ್ರನ್ನ ನಮ್ಮ ದೊಡ್ಡಪ್ಪ ಅವರು ಮಂಡ್ಯದಲ್ಲಿದ್ದರು ಮಂಡ್ಯದಲ್ಲಿ ಅವರ ಅವರಲ್ಲಿ ಒಂದಿಷ್ಟು ಸಮಾಜ ಸೇವೆಯಲ್ಲಿ ಇದ್ರಂತೆ ಆಮೇಲೆ ಅಲ್ಲಿ ಡಿ ಸಿ ಸೊಸೈಟಿ ಅದರಲ್ಲೇನೋ ಮೆಂಬರ್ ಆಗಿದ್ದರು ಆಮೇಲೆ ಕ್ರಮೇಣ ಅಲ್ಲೊಂದು ಬಿಸ್ನೆಸ್ ಕೂಡ ಮಾಡ್ತಾಯಿದ್ರಂತೆ ಒಂದು ಹೋಟ್ಲ್ ನಡೆಸ್ತಾಯಿದ್ರಂತಲ್ಲಿ ಅವ್ರಿಗೆ ಬೇಸಿಕಲಿ ಏನಿತ್ತು ಅಂದರೆ ಈ ಸಿನಿಮಾ ಆರ್ಟಿಸ್ಟ್ಗಳು ಆ ಸಿನಿಮಾ ಅಂತಲ್ಲ ಆರ್ಟಿಸ್ಟ್ಗಳು ಅಂದರೆ ಅವ್ರಿಗೆ ಅಭಿಮಾನ ಜಾಸ್ತಿ ಸೊ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಿದ್ರಂತೆ ಅವರು ಆವಾಗ ಮಂಡ್ಯಗೆ ಹೋದಾಗ ಪಂಡ್ರಮ ಪರಿಚಯ ಆಗಿದೆ ಇದು ಸ್ವಲ್ಪ ದಿನ ಓಡಾಟಗಳು ಜಾಸ್ತಿ ಆಗಿತ್ತು ಅಂದರೆ ಅಲ್ಲಿ ಆಮೇಲೆ ತುಮಕೂರಲ್ಲಿ ಅವ್ರದ್ದು ಮೂಲ ಊರು ಬಂದುಬಿಟ್ಟು ತಿಮ್ಮಮ್ಮನಹಳ್ಳಿ ಅಂತ ಇಲ್ಲಿ ಟಿಪ್ಟು ಟಿಪ್ಟೂರು ತುಮಕೂರು ಪಾವಗಡ ಹತ್ರ ಬರುತ್ತದು ಸೊ ಆ ಕಡೆ ತುಮಕೂರಿಗೂ ತುಮಕೂರು ಟಿಪ್ಟೂರು ಅಲ್ಲೆಲ್ಲ ಭಾಳಷ್ಟು ಪ್ರೋಗ್ರಾಮ್ಸ್ ಮಾಡಿಸೋರು ಅವರು ಸೊ ಆವಾಗ ಬಂದು ಹೋಗಿ ಇದಾಯಿತು ಅದೇ ಟೈಮ್ನಲ್ಲಿ ಇಲ್ಲಿ ನಮ್ಮ ಅಜ್ಜಿ ತೀರ್ಕೊಂಡ್ರು ನಮ್ಮ ತಾತಂಗೂ ಸ್ವಲ್ಪ ಹುಷಾರು ಇರ್ತಿರ್ಲಿಲ್ಲ ಪಂಡ್ರಮ್ಮಗೆ ಮದುವೆ ಆಗಬೇಕು ಅನಿಸ್ತು ಇದ್ರ ಮಧ್ಯೆ ಅವರಿಬ್ಬರಲ್ಲಿ ಸರಿ ಇವ್ರನ್ನ ಆಗೋಣ ಅನ್ನೋದು ಬಟ್ ಆಲ್ರೆಡಿ ಅವ್ರಿಗೆ ಮದುವೆ ಆಗಿತ್ತು ಅವ್ರಿಗೆ ಎಲ್ಲೋ ಪಂಡ್ರಮ್ಮಂಗೂ ಏನಾಗಿತ್ತು ಅಂದರೆ ನಾಳೆ ಇದು ಏಜ್ ಫಾರ್ಟಿ ಪ್ಲಸ್ ಆಗಿದ್ದರಿಂದ ಮುಂದೆ ಮಕ್ಕಳು ಆಗತ್ತೆ ಆಗಲ್ಲ ಆಗಿನ ಕಾಲದಲ್ಲಿ ಇಷ್ಟು ಇದು ಇರಲಿಲ್ಲ ಥರ್ಟಿ ತರ್ಟಿ ಫೈವ್ ಒಳಗೆ ಮಕ್ಕಳು ಏನಾಗ್ತಾವೋ ಅಷ್ಟೇ ಅನ್ನೋ ಥರನೇ ಇತ್ತು ಮೊದಲನೇ ಮಗು ತರ್ಟಿ ಫೈವ್ ಒಳಗೆ ಆಗಿಲ್ಲ ಅಂದರೆ ಮತ್ತೆ ಆಗೋದೇ ಇಲ್ಲ ಅನ್ನೋ ಥರನೇ ಇತ್ತು ಸೊ ಅದಕ್ಕೆ ಸರಿ ಇವ್ರಿಗೊಂದು ಮದುವೆ ಆಗೋ ಒಂದು ಮಗುನು ಇದೆಯಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ಆಗಕ್ಕೆ ಒಪ್ಕೊಂಡು ಸೊ ಆ್ಯಕ್ಚುಲಿ ಅದು ಇದಾಗಿತ್ತು ಗೊತ್ತಿದ್ದು ಕೊನೆಯಲ್ಲಿ ಸರಿ ಬಂದು ಸೀದಾ ನಮ್ಮ ತಾತನ ಹತ್ರ ಮಾತಾಡಿದ್ದಾರೆ ಅವ್ರಿಗೆ ಮೊದಲು ಒಪ್ಕೊಂಡಿಲ್ಲ ಅವರು ಆಲ್ರೆಡಿ ಮದುವೆ ಆಗಿದ್ದವನು ಯಾಕೆ ಅಂತ ಕೊನೆಯಲ್ಲಿ ಹಿಂಗೆ ಹಿಂಗೆ ಅಂಥೇಳಿ ಆಮೇಲೆ ಸರಿ ಅದು ಇದಾದ್ಮೇಲೆ ಮದುವೆ ಅಂತೂ ಮಾಡಲೇಬೇಕು ಅನ್ನೋ ಒಂದು ಐಡಿಯಾ ತಲೆಯಲ್ಲಿ ಕೂತಿತ್ತು ಇಬ್ಬರಿಗೂ ತಾತಂಗೂ ಬಂದಿತ್ತು ಪಂಡ್ರಮ್ಮಂಗೂ ಬಂದಿತ್ತು ನಮ್ಮ ತಾತನವ್ರೇನೋ ಒಪ್ಕೊಂಡ್ರು ಇಷ್ಟ ಮಾಡಿದ್ರೆ ಓಕೆ ಗಂಡು ಅಂತ ಆಮೇಲೆ ಬಂದು ಎಲ್ರಿಗೂ ಹೇಳಲೇಬೇಕಲ್ವ ಹೇಳಿದಾಗ ಯಾರು ಏನು ಎತ್ತ ಫಸ್ಟ್ ಆಫ್ ಆಲ್ ನಲವತ್ತಾದ ಮೇಲೆ ಪಾಂಡ್ರಮ್ಮ ಮದುವೆ ಆಗ್ತಿದೆ ಅದರಲ್ಲೂ ಸನ್ಯಾಸಿ ಪಟ್ಟನೇ ಕಟ್ಟಿಬಿಟ್ಟಿದ್ರು ಎಲ್ಲ ಸೇರಿಬಿಟ್ಟು ಅವ್ರನ್ನ ಪಾಂಡ್ರಂಗ ಒಂದು ನಿಜ ಹೇಳಬೇಕಂದ್ರೆ ಕಲಿಯುಗದ ಮೀರಾಬಾಯಿ ಅಂತಲೇ ಅವ್ರನ್ನ ಇದು ಅಂದರೆ ಇವತ್ತಿನ ದಿನದ ಮೀರಾಬಾಯಿ ಅಂತ ಅವ್ರನ್ನೆಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಸೊ ಮದುವೆ ಆಗ್ತಾರೆ ಅನ್ನೋವಾಗ ಅವಶ್ಯಕತೆ ಏನು ಅನ್ನೋದು ಒಂದು ದೊಡ್ಡ ಡಿಸ್ಕಷನ್ ಆಯಿತು ಅದರಲ್ಲಿ ಕೆಲವರು ಆಫ್ಕೋರ್ಸ್ ನಮ್ಮ ಸೋದರ ಮಾದರಲ್ಲಿ ಒಂದು ಇಬ್ಬರು ಬಂದುಬಿಟ್ಟು ಅವರು ಅಂದರೆ ಪ್ರಾಪರಾಗಿ ಯೋಚನೆ ಮಾಡ್ತಿದ್ರು ಹೌದು ಅವ್ರಿಗೆ ಒಂದು ಸ ಬೇಕು ಅಂಥೇಳಿ ಅನಿಸಿದ್ರೆ ಆಗಲಿ ಅಂತ ಸೊ ನಮ್ಮ ತಾಯಿಗೆ ಈ ಮ್ಯಾಟ್ರು ನಮ್ಮ ತಾತ ಅವ್ರು ಹೇಳಿದಾಗಲೂ ಅವ್ರಿಗೆ ಅಂದರೆ ಏನೂ ಸರಿಯಾಗಿ ರಿಯಾಕ್ಟ್ ಮಾಡಿಲ್ಲ ಕನ್ಫ್ಯೂಷನ್ ಅಲ್ಲೇ ಇದ್ದರು ಬಿಕಾಸ್ ಒಂದು ಕಡೆ ಬೇಗ ಆಗಿ ಮಕ್ಕಳಾಗಿ ಅವ್ರದ್ದೊಂದು ಸಂಸಾರ ಅಂಥೇಳಿ ಬಂದರೆ ಇದಾಗತ್ತೆ ಏನಂತ ಏನಂತೀವಿ ಅವ್ರದ್ದು ಏನು ಫ್ಯಾಮ್ಲಿ ಯಾವ ರೀತಿ ಇವಾಲ್ವ್ ಆಗುತ್ತೋ ಅದ್ರ ಪ್ರಕಾರ ನಡೆದೋಯ್ತು ಅವ್ರವ್ರ ಕ್ಯಾರೆಕ್ಟ್ರ್ ಅಂಥೇಳಿ ಬಟ್ ಇವರು ಆಲ್ರೆಡಿ ನಲವತ್ತಾಗಿ ಅವ್ರಿಗೂ ಅಷ್ಟೇ ವಯಸ್ಸಾಗಿ ಅವ್ರಿಗೆ ಆಲ್ರೆಡಿ ಒಂದು ಮಗು ಆಗಿ ಅವ್ರಿಗೊಂದು ಹೆಂಡ್ತಿ ಈ ಇದರಲ್ಲಿ ಉದ್ದೇಶಗಳ ಮೇಲೂ ಕೆಲವೊಂದು ಡೌಟ್ಗಳು ಬರುತ್ತೆ ಯಾಕೆ ಇವ್ರಿಗೆ ಅಂದರೆ ಎರಡನೇ ಮದುವೆ ಇವ್ರಿಗೆ ಯಾಕೆ ಬೇಕು ಸೊ ಈ ರೀತಿ ಪ್ರಶ್ನೆಗಳ ಮೇಲೆ ಭಾಳಷ್ಟು ಚರ್ಚೆಗಳು ನಡೀತು ಆಮೇಲೆ ಬಂದು ನಮ್ಮ ತಂದೆಯವ್ರ ಹತ್ರ ಅಮ್ಮ ಹೇಳಿದ್ದಾರೆ ಈ ಥರ ಇದು ಅಂಥೇಳಿ ಅಂದರೆ ಆಗ್ತಿದಾರಂತೆ ಸೊ ಅವಾಗೆಲ್ಲ ಒಂದೇ ಮನೇಲಿದ್ವು ಅಂದರೆ ಮಾಡಿ ಮೇಲೆ ಪಂಡ್ರಮ್ಮ ಅವ್ರು ಇರ್ತಿದ್ರು ಕೆಳಗಡೆ ನಾವು ಇರ್ತಿದ್ವಿ ನನ್ನ ತಂಗಿ ಅವಾಗ ಹುಟ್ಟಿದ್ಲು ಅಷ್ಟೇ ಒಂದು ವರ್ಷನೇ ನಾ ಅವಳಿಗೆ ನನಗೊಂದು ಒಂಬತ್ತು ಹತ್ತು ವರ್ಷ ಇರ್ಬೋದು ಸೊ ಇದ್ರ ಮಧ್ಯೆ ಈ ಡಿಸ್ಕಷನ್ಸ್ ಎಲ್ಲ ನಡೀತಾ ಇತ್ತು ಆವಾಗ ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು ಅವ್ರಿಗೆ ನೋಡಿ ಈಗ ನೀನು ಏನು ಮಾಡೋಕ್ಕಾಗತ್ತೆ ಕೈಲಿ ಫಸ್ಟ್ ಆಫ್ ಆಲ್ ಅವರು ಯಾರು ಅವ್ರ ಉದ್ದೇಶ ಏನು ನೀನು ಯಾವ ದೃಷ್ಟಿಯಿಂದ ನೋಡ್ತೀಯ ಅವರು ಯಾವುದೋ ಒಂದು ದೃಷ್ಟಿಯಿಂದ ನೋಡಿ ಒಪ್ಕೊಂಡಿರೋದು ಸೊ ಅವ್ರು ಆಗ್ತೀನಿ ಅಂದಾಗ ನಾನು ನೀನು ಅದನ್ನ ಅಬ್ಜೆಕ್ಟ್ ಮಾಡೋದ್ರಲ್ಲ ಅರ್ಥ ಇಲ್ಲ ಸರಿ ಈಗ ಅಷ್ಟು ಜನ ಅಬ್ಜೆಕ್ಟ್ ಮಾಡಿದಾಗಲೂ ಅವ್ರು ಆಗ್ತೀನಿ ಅಂತಿದ್ದಾರೆ ನಾವು ಅಬ್ಜೆಕ್ಟ್ ಮಾಡೋದ್ರಿಂದ ಅವ್ರು ಆಗಲ್ಲ ಅಂಥೇಳಿ ಹೇಳ್ತಾರೆ ಸೊ ಹೆಂಗಿದೆಯೋ ಅದನ್ನ ನೋಡ್ಕೊಂಡು ಹೋಗೋಣ ಅಂಥೇಳಿ ಸರಿ ಅಮ್ಮನೂ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಆಯಿತು ಆಗಂಗಿದ್ರೆ ಆಗಿ ಅಂಥೇಳಿ ಅವರು ಇದು ಮಾಡಿದ್ರು ಆಮೇಲೆ ಕ್ರಮೇಣ ಒಬ್ಬೊಬ್ಬರಿಗೇನೆ ನಮ್ಮ ಚಿಕ್ಕ ಚಿಕ್ಕಪ್ಪಂಗೂ ಹಾಗೇನೆ ಅಮ್ಮನೇ ಮಾತಾಡಿದ್ರು ಎಲ್ಲ ಇದಾಯಿತು ಸೊ ಇದ್ರ ಮಧ್ಯೆ ಏನಾಯಿತು ಆಗೋಣ ಅಂಥೇಳಿ ಮದುವೆ ಮಾಡೋಣ ಅನ್ನೋ ಒಂದು ಇದಾಯಿತು ಕೊನೆಯಲ್ಲಿ ಅವ್ರನ್ನ ಕರೆಸಿ ಎಲ್ಲ ಮಾತಾಡಿದಾಗ ತುಂಬ ಒಳ್ಳೆಯವರೇ ಅವರು ಇವರು ರಾಮರಾಯರು ಸ್ವಭಾವ ಸೊ ಅವ್ರನ್ನ ಕರೆಸಿ ನಮ್ಮ ತಾತ ಎಲ್ಲ ಮೊದಲು ಇಲ್ಲಿ ನಮ್ಮ ಸೋದರಮ್ಮ ಮನೇಲಿ ಇಲ್ಲಿ ಮಲ್ಲೇಶ್ವರಮ್ಮಲ್ಲಿ ಅಲ್ಲಿ ಬಂದಿದ್ರು ಆವತ್ತು ನಾನಿದ್ದೆ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡೆ ಪಾಂಡ್ರಮ್ಮ ಮಾತಾಡಿದ್ದು ತಾತ ಸೊ ಅದು ಇದಾಗಿ ನಮ್ಮ ತಾತಂಗೆ ಇಷ್ಟ ಆಯಿತು ಬಟ್ ಏನು ಮ್ಯಾಟ್ರ್ ನಡೀತಾ ಅನ್ನೋ ಅರ್ಥ ಮಾಡ್ಕೊಳ್ಳೋ ಅಷ್ಟೆಲ್ಲ ನಾನು ಇದಿರಲಿಲ್ಲ ಆಮೇಲೆ ಹೇಳಿದಾಗ ಗೊತ್ತಾಯ್ತು ನಾನಿದ್ದೆ ಅಂತ ಸೊ ಇದಿಷ್ಟಾಗಿ ಸರಿ ಮದುವೆ ಅದು ಇದ್ರ ಇಷ್ಟರಲ್ಲಿ ಏನಾಗ್ತು ನಮ್ಮ ಇಡೀ ಫ್ಯಾಮ್ಲಿಲಿ ಇವರೊಬ್ಬರು ಅಪೋಸ್ ಮಾಡಲಿಲ್ಲ ನಮ್ಮ ಕೊನೆ ಸೋದರ ಮಾವ ಒಂದು ಅವರು ಇಬ್ಬರು ಒಂದು ಇಬ್ಬರು ಮಾತ್ರ ಬಂದು ದೊಡ್ಡ ಗಲಾಟೆನೇ ಮಾ ಶುರು ಆಯಿತು ನಮ್ಮ ತಾತನ ಜೊತೆಗೆ ದೊಡ್ಡ ಮಾವಂದರು ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಮ್ಮನ ಗಂಡ ಇವರೆಲ್ಲ ಬಂದು ತುಂಬ ದೊಡ್ಡ ಗಲಾಟೆ ಅಂದರೆ ಬ ಇಷ್ಟು ವರ್ಷನೇ ಹಿಂಗೆ ಇದ್ಬಿಟ್ಟು ಅಂತ ಈಗ ಯಾಕೆ ಬೇಕು ನನಗೆ ಸರಿ ನೀನು ಆಗಂಗೆ ಇದ್ದರೆ ಮದುವೆ ಆದವ್ನು ಯಾಕೆ ಯಾಕಂದರೆ ಎಲ್ರಿಗೂ ಗೊತ್ತಿತ್ತು ಅವ್ರಿಗೆ ಮದುವೆ ಆಗಿದ್ದಂತ ಅವರೇನು ಅದನ್ನ ಮುಚ್ಚಿಟ್ಟು ಇದು ಮಾಡ್ಕೊಂಡಿಲ್ಲ ಅವ್ರ ಮನೇಲಿ ಮುಚ್ಚಿಟ್ಟಿದ್ದಾರೆ ಇವರು ಯಾರೂ ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಹೇಳಲಿಲ್ಲ ಈ ಮ್ಯಾಟ್ರನ್ನ ನಮ್ಮ ಮದ್ರಾಸಿಂದ ಆವಾಗ ದೊಡ್ಡ ಮನೆ ಮಾಡಿ ಮೇಲೆ ಅಲ್ಲಿ ಆ್ಯಕ್ಚುಲಿ ಅಂದರೆ ಕೆಳಗಡೆ ಎರಡು ಮನೆ ಫಸ್ಟ್ ಫ್ಲೋರ್ ಎರಡು ಮನೆ ಸೆಕೆಂಡ್ ಫ್ಲೋರಲ್ಲಿ ದೊಡ್ಡ ಮನೆ ಅದರಲ್ಲಿ ಪಂಡ್ರಮ್ಮ ಇರ್ತಾಯಿದ್ರು ಕೆಳಗಡೆ ಒಂದು ಮನೇಲಿ ನಾವು ಇರ್ತಾಯಿದ್ವಿ ಬಿಕಾಸ್ ನಾವು ಫಸ್ಟ್ ಇದ್ದ ಮನೇಲಿ ಏನಾಗಿತ್ತು ಅಂದರೆ ನಮ್ಮ ನಾನು ನಮ್ಮಪ್ಪ ನಮ್ಮಮ್ಮ ಮೂರೇ ಜನ ಇದ್ದರಿಂದ ಅದು ತುಂಬ ದೊಡ್ಡ ಮನೆ ಇತ್ತು ಅಲ್ಲಿ ಅವ್ರು ಹೆದರ್ಕೊಳ್ಳೋರು ಅಮ್ಮ ಅಪ್ಪ ಆಫೀಸ್ಗೆ ಹೋದ್ರೆ ಅಂಥೇಳಿ ಎಲ್ಲ ಒಟ್ಟಿಗೆ ಇಲ್ಲೇ ಒಂದೇ ಮನೇಲಿ ಇರ್ತಾಯಿದ್ವಿ ಸೊ ಅಲ್ಲಿ ಮಾಡಿದ ಮೇಲೆ ಅವತ್ತು ಮದುವೆ ಆಯಿತು ಮದುವೆ ಆದಮೇಲೆ ಆಲ್ಮೋಸ್ಟ್ ಒಂದು ತಿಂಗಳು ತನಕ ಇವ್ರಿಗೆ ನರ್ಸಮ್ನವ್ರಿಗೆ ಮ್ಯಾಟ್ರ್ ಗೊತ್ತೇ ಇಲ್ವಂತೆ ಯಾವುದು ತಮಿಳ್ ಪತ್ರಿಕೆಗಳು ಜಯಶಂಕರ್ ಅವ್ರು ಬಂದಿದ್ದರಿಂದ ಒಂದು ಎರಡು ಕಡೆ ತಮಿಳ್ ಪತ್ರಿಕೆಗಳಲ್ಲಿ ಫೋಟೋ ಪ್ರಿಂಟ್ ಆಯ್ತವಿನ ಈ ಕಡೆ ಬೆಂಗಳೂರು ತನಕ ಆ ನ್ಯೂಸೇ ಬಂದಿಲ್ಲ ಸೊ ಅವರು ನಮ್ಮ ದೊಡ್ಡಪ್ಪ ಅವ್ರು ಹೇಳೋರು ಅವ್ರ ಕೈಯಲ್ಲೊಂದು ಪಾಂಡ್ರಮ್ಮ ಒಂದು ಉಂಗುರ ಹಾಕಿದ್ರಂತ ಆ ಉಂಗುರ ನೋಡಿ ಯಾವುದು ಇದು ಉಂಗುರ ಅಂತ ಕೇಳೋದಂತೆ ಅದು ಹಿಂಗೆ ಕಣ ಯಾರೋ ಕೊಟ್ಟರು ಅಂತೇಳಿ ಹಾರಿಸ್ಕೊಂಡು ಬರೋರು ಅಂತ ಸೊ ಇದು ಸುಮಾರು ದಿನ ನಡೀತು ಅಂತಾರೆ ಅವರು ಒಂದು ಆಲ್ಮೋಸ್ಟ್ ಒಂದು ಒಂದು ಒಂದೂವರೆ ತಿಂಗಳ ತನಕ ಅವಾಗ ಅವರು ಇನ್ನೂ ಮಂಡ್ಯಲ್ಲೇ ಇದ್ದರು ಇದರಲ್ಲಿ ಸೊ ಕೊನೆಯಲ್ಲಿ ಒಂದು ಸಲ ಹೇಗಿದ್ರೂ ಇದು ಗೊತ್ತಾಗತ್ತೆ ಇವತ್ತಲ್ಲ ನಾಳೆ ಅದ್ರ ಬದ್ಲಿಗೆ ಹೇಳಿಬಿಡೋದೇ ವಾಸಿ ಅಂಥೇಳಿ ಹೋಗಿ ಹೇಳಿದ್ರೆ ದೊಡ್ಡ ಗಲಾಟೆಗಳಾಗಿ ಇದಾಗಿ ಕೊನೆಯಲ್ಲಿ ಅವ್ರ ಫ್ಯಾಮ್ಲಿ ಹೇಗಿತ್ತು ಅಂದ್ರೆ ಅವರು ನರ್ಸಮ್ಮನವ್ರು ಬಂದು ನಮ್ಮ ದೊಡ್ಡಪ್ಪನ ಅಕ್ಕನ ಮಗಳು ಹಾಗಾಗಿ ಅದು ಇಡೀ ಫ್ಯಾಮ್ಲಿ ಅವರು ಅವ್ರ ಕಡೆ ಇದು ಮಾಡಿಕೊಂಡು ಕೊನೆಯಲ್ಲಿ ಏನೇನೋ ಆಗಿ ಫೈನಲಿ ಆಯಿತು ಸೆಟ್ಲಾಗ್ಬಿಟ್ಟು ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಪಾಂಡ್ರಮ್ಮ ಅಲ್ಲಿ ಹೋಗೋರು ಮಂಡ್ಯಕ್ಕೆ ಹೋದರು ಹೋಗಿ ಅವರೆಲ್ಲರದ್ದು ಪರಿಚಯ ಆಯ್ತು ಎಲ್ಲರೂ ಇದ್ದರು ಅಂದರೆ ನಮ್ಮ ದೊಡ್ಡಪ್ಪನ ತಂದೆ ತಾಯಿ ಇದ್ದರು ಅವ್ರ ಅಣ್ಣ ಇದ್ದರು ಅವ್ರ ಅಣ್ಣನ ನೋಡಿದ್ರೆ ಭಾಳ ಹೆದರ್ತಿದ್ರು ಇವರೆಲ್ಲ ಅವ್ರ ತಂದೆನೂ ತುಂಬ ಸ್ಟ್ರಿಕ್ಟ್ ಆಗಿದ್ರು ಸೊ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಅವ್ರಿಗೆ ಭಾಳ ಭಾಳ ಕಷ್ಟವೇ ಆಗಿರೋದು ಕೊನೆಯಲ್ಲಿ ಹಾಗೂ ಹೀಗೂ ಅವ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡು ಸರಿ ಅವ್ರಿಗೆ ಮಂಡ್ಯ ಅಷ್ಟೊತ್ತಿಗೆ ಅವ್ರಿಗೆ ಬಿಡೋ ಬಿಡ ಬಿಟ್ಟು ಬೆಂಗಳೂರಲ್ಲಿ ಬಂದು ಸೆಟ್ಲಾಗೋಣ ಅಂಥೇಳಿ ಐಡಿಯಾಲಿದ್ದರು ಅನಿಸುತ್ತೆ ದೊಡಪ್ಪ ಅದಕ್ಕೆ ಗಾಂಧಿನಗರದಲ್ಲೂ ಒಂದು ಮನೆ ಕಮ್ಮ ಆಫೀಸ್ ಥರ ಒಂದು ಜಾಗ ಬಾಡಿಗೆಗೆ ತಗೊಂಡು ಇಲ್ಲಿಗೆ ಶಿಫ್ಟ್ ಆದರು ಮಂಡ್ಯ ಬಿಟ್ಟು ಇಲ್ಲಿ ಬಂದು ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಿಕೊಂಡು ಒಂದಿಷ್ಟು ಸಿನಿಮಾಗಳೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಮೆತ್ತಗೆ ಇದಾಗೋದು ನಾವು ಅವರು ದೊಡ್ಡಪ್ಪ ಬರೋರು ಮನೆಗೆ ಬಿಕಾಸ್ ಅದು ನಮ್ಮ ತಂದೆಯವರು ಸ್ವಲ್ಪ ತುಂಬಾ ಜೋವಿಯಲ್ಲಿದ್ದರು ಅವರು ಅಷ್ಟೇ ಇನ್ಸಿಡೆಂಟ್ಲಿ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆಯವ್ರದ್ದು ಸೇಮ್ ಡೇಟ್ ಆಫ್ ಬರ್ತ್ ಇಸುವಿ ಡೇಟು ಮಂತು ಇಸುವಿ ಎಲ್ಲ ಒಂದೇ ಸೊ ಹಾಗಾಗಿ ಅದು ಒಂದೇ ಅದು ಏನೋ ಗೊತ್ತಿಲ್ಲ ಒಂದು ಸ್ಟ್ರೈಕಲ್ಲಿ ಇಬ್ಬರು ತುಂಬ ಫ್ರೆಂಡ್ಲಿ ಆಗಿಬಿಟ್ರು ಸೊ ಅವ್ರದ್ದು ಭಾಳ ಚೆನ್ನಾಗಿತ್ತು ಅವ್ರು ರಿಲೇಷನ್ಶಿಪ್ಪು ಹಂಗಾಗಿ ನಮ್ಗೆ ಅಂದರೆ ನಮ್ಮ ಮನೆಯಲ್ಲ ಇದೆಲ್ಲ ಇರಲಿಲ್ಲ ಅವ್ರು ಬರೋರು ಫ್ರೆಂಡ್ಲಿಯಾಗಿರೋರು ಚೆನ್ನಾಗೇ ಇದು ಮಾಡಿಕೊಂಡು ಜೊತೆಲೆ ಸೊ ತುಂಬ ಈಸಿಯಾಗಿ ಜಲ್ಲ